ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ಮಕ್ಕಳ, ನಿನ್ನೆ ತರಗತಿಯಲ್ಲಿ ನಾವು ಕಡಲು ಎಂಬ ಪದ್ಯ ಭಾಗವನ್ನ ಅಭ್ಯಾಸ ಮಾಡಿದ್ವಿ ಅಲ್ವೇ ಮಕ್ಕಳೇ? ನೀವು ಆಲ್ರೆಡಿ ಕಡಲಿನಲ್ಲಿ ಏನೇನು ಸಿಗುತ್ತೆ, ಕಡಲು ನಮಗೆ ಏನೆಲ್ಲ ಪ್ರಯೋಜನಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ನೀವು ಹಿಂದಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದಿರಿ ಅಲ್ವಾ ಮಕ್ಕಳೇ? ಅದೇ ಪಾಠದಲ್ಲಿ ನಿಮಗೆ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಯಾವುದ ಪದ್ಯ? ಆ ಪದ್ಯವನ್ನ ನೋಡಿ, ಕರಡಿ ಅಂತ ಇದೆ ಅಲ್ವಾ. ಕರಡಿ ಗೊತ್ತಿದ್ದೆ ಅಲ್ವಾ ನಿಮ್ಗೆ? ಕರಡಿಗೆ ಯಾವ ಹಣ್ಣು ಇಷ್ಟ? ಕರಡಿಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟವಂತೆ. ಹೌದಾ? ಕರಡಿ ನೋಡಿದಿರ ಎಲ್ರೂ? ಎಸ್. ಹತ್ತಿರದಿಂದ ನೋಡಿದಿರ ಕರಡಿಯನ್ನ? ಎಸ್. ಕರಡಿಯನ್ನ ಹತ್ತಿರದಿಂದ ನೋಡಕ್ ಸಾಧ್ಯನಾ? ಇಲ್ಲ. ಹಾಗಾದ್ರೆ ನಾವೆಲ್ಲಿ ನೋಡ್ತೀವಿ ಕರಡಿನ? ಝೂದಲ್ಲಿ, ಅಂದ್ರೆ ಪ್ರಾಣಿಗಳ ಸಂಗ್ರಹಾಲಯ ಅಂತ ಇರುತ್ತಲ್ವಾ, ಅಲ್ಲಿ ನಾವು ನೋಡಬಹುದು ಅಲ್ವಾ ಮಕ್ಕಳೇ? ಹಾಗಾದ್ರೆ ಕರಡಿಗೆ ಯಾವ ಹಣ್ಣು ಇಷ್ಟ, ಆ ಹಣ್ಣನ್ನು ತಿನ್ನಕ್ಕೆ ಅದೆಲ್ಲ ಏನೆಲ್ಲ ಮಾಡ್ತು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡೋಣ. ಹಾಗೆ ಆ ಒಂದು ಕರಡಿ ಹಲಸಿನ ಹಣ್ಣನ್ನ ತಿನ್ಲಿಕ್ಕೆ ಏನೆಲ್ಲ ಮಾಡ್ತು ಅನ್ನೋದನ್ನ ಈ ಪದ್ಯದಲ್ಲಿ ತಿಳ್ಕೋಣ. ಓಕೆನಾ ಮಕ್ಕಳೇ? ನಾನು ರಾಗವಾಗಿ ಹೇಳ್ಕೊಡ್ತೀನಿ ಆ ಪದ್ಯವನ್ನ. ಈ ಪದ್ಯವನ್ನ ನೀವು ರಾಗವಾಗಿ ಹೇಳಿ. ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು. ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು. ತೊಳೆ ಬಿಡಿಸಿ ಇಟ್ಟಿತು, ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು, ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಹೊಡೆಯಿತು. ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು, ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಹೊಡೆಯಿತು, ಮಲಗಿ ನಿದ್ದೆ ಹೊಡೆಯಿತು. ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು. ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು, ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಹೊಡೆಯಿತು, ಮಲಗಿ ನಿದ್ದೆ ಹೊಡೆಯಿತು, ಮಲಗಿ ನಿದ್ದೆ ಹೊಡೆಯಿತು. ಕೇಳಿದ್ರಲ್ವ ಮಕ್ಕಳೇ, ಪದ್ಯವನ್ನು ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಿದ್ವಿ. ಹಾಗೆ ಕರಡಿ ಯಾವ ರೀತಿ ಹಣ್ಣನ್ನ ತಿಂತು ನೋಡಿ. ಕರಡಿ ಬೆಟ್ಟ ಹತ್ತಿತು ಮಕ್ಕಳೇ. ಕರಡಿ ಬೆಟ್ಟ, ಬೆಟ್ಟ ಅಂದ್ರೆ ಗುಡ್ಡ, ಪರ್ವತ, ಒಂದು ಗುಡ್ಡವನ್ನ ಹತ್ತಿತು. ಆ ಗುಡ್ಡವನ್ನ ಹತ್ಬಿಟ್ಟು ಏನ್ ಮಾಡ್ತು? ಆ ಕಡೆ ಈ ಕಡೆ, ಅತ್ತ ಇತ್ತ, ಅಂದ್ರೆ ಆ ಕಡೆ ಮತ್ತು ಈ ಕಡೆ ಏನ್ ನೋಡ್ತು? ನೋಡ್ತು ಆ ಕಡೆ ಈ ಕಡೆ ಏನ್ ಸಿಗುತ್ತೆ ಅಂತ ಹೇಳಿ. ಹಲಸಿನ ಮರ ಏರಿತು ಅಲ್ಲಿ ಗುಡ್ಡವನ್ನ ಹತ್ತಿದ ನಂತರ. ಆ ಕಡೆ ಈ ಕಡೆ ನೋಡಿದಾಗ ಅಲ್ಲಿ ತುಂಬಾ ಮರಗಳಿದ್ವು. ಆದ್ರೆ ಅದು ಹತ್ತಿದ ಒಂದು ಸಮೀಪದಲ್ಲೇ ಏನಿತ್ತು? ಒಂದು ಹಲಸಿನ ಮರ ಏರಿತು. ಹಲಸಿನ ಮರ ಒಂದಿತ್ತು ಗೊತ್ತಲ್ವಾ, ಹಲಸಿನ ಮರ. ಆ ಹಲಸಿನ ಮರವನ್ನ ನೋಡಿದ ತಕ್ಷಣ ಕರಡಿ ಏನ್ ಮಾಡ್ತು? ಹಲಸಿನ ಮರವನ್ನ ಏರಿತು. ಏರಿತು ಅಂದ್ರೆ ಹತ್ತಿತು. ಹತ್ಬಿಟ್ಟು ಏನ್ ಮಾಡ್ತು? ಹಣ್ಣು ಕಿತ್ತು ತಂದಿತು ನೋಡಿ. ಆ ಹಲಸಿನ ಮರದಲ್ಲಿರುವಂತಹ ಹಣ್ಣನ್ನ ಕಿತ್ಕೊಂಡು ತಗೊಂಡು ಬಂದ್ ತಂದಿತು. ತಗೊಂಡ್ ಬಂದ್ ಏನ್ ಮಾಡ್ತು? ತೊಳೆ ಬಿಡಿಸಿ ಇಟ್ಟಿತು. ಆ ಹಣ್ಣನ್ನ ಕಿತ್ಕೊಂಡ್ ಬರುತ್ತೆ, ಹಣ್ಣಿನ ಮೇಲಿರುವಂತ ಸಿಪ್ಪೆ ಎಲ್ಲ ಬಿಡಿಸುತ್ತೆ, ಅದರಲ್ಲಿರುವಂತ ಹಣ್ಣಿನ ತೊಳೆಯನ್ನ, ತೊಳೆ ಅಂದ್ರೆ ಪೀಸ್ ಪೀಸು, ಒಂದೊಂದು ತುಂಡು, ಆ ಹಲಸಿನ ಒಂದೊಂದು ತೊಳೆಯನ್ನ ಬಿಡಿಸಿ ಒಂದ್ ಕಡೆ ಇಟ್ಟಿತು. ಹಾಗೆ ಬರೀ ಹಲಸಿನ ತಿನ್ಲಿಲ್ಲ ಮಕ್ಕಳೇ ಅದು, ಆ ಹಲಸಿನ ಹಣ್ಣಿಗೆ ಏನೇನ ಬೆರೆಸ್ತು, ಏನೇನ ಸೇರಿಸ್ಕೊಂಡು ತಿಂತು ನೋಡಿ. ಅದಕ್ಕೆ ಜೇನು ಬೆರೆಸಿತು ನೋಡಿ. ಆ ಹಲಸಿನ ಹಣ್ಣಿನ ತೊಳೆಗೆ ಜೇನು, ಜೇನು ಅಂದ್ರೇನು, ಜೇನು ತುಪ್ಪ. ಆ ಜೇನು ತುಪ್ಪವನ್ನ, ಅದಕ್ಕೆ ಜೇನು ತುಪ್ಪ ಅಂದ್ರೂ ತುಂಬಾ ಇಷ್ಟ ಕರಡಿಗೆ. ಹಾಗಾಗಿ ಏನ್ ಮಾಡ್ಬಿಡ್ತದು? ಆ ಹಲಸಿನ ಹಣ್ಣಿನ ಒಂದು ತೊಳೆಗೆ ಜೇನು ತುಪ್ಪವನ್ನ ಬೆರೆಸಿತು ಅಂದ್ರೆ ಸೇರಿಸಿತು. ಹೊಟ್ಟೆ ಬಿರಿಯ ತಿಂದಿತು. ಆ ಒಂದು ಹಲಸಿನ ತೊಳೆಗೆ ಜೇನು ತುಪ್ಪವನ್ನ ಹಚ್ಕೊಂಡು ಸೇರಿಸ್ಕೊಂಡು ಏನ್ ಮಾಡ್ತು? ತಿಂತು. ಯಾವ ರೀತಿ ತಿಂತು? ಹೊಟ್ಟೆ ಅಂದ್ರೆ ತನ್ನ ಹೊಟ್ಟೆ ಬಿರಿಯುವ ಹಾಗೆ, ಅಂದ್ರೆ ಒಬ್ಬ ಹಲಸಿನ ಹಣ್ಣು ಒಂದೊಂದು ಒಂದೊಂದೇ ತಿಂತಾ 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 ಇಡೀ ಆ ಹಲಸಿನ ಒಂದು ಹಣ್ಣಿನ ಪೂರ್ತಿ ಹಣ್ಣನ್ನ ಆ ಒಂದು ಕರಡಿ ಒಂದು ಹೊಟ್ಟೆ ಬಿರಿಯುವ ಹಾಗೆ, ಹೊಟ್ಟೆ ಬಿರುಕು ಬರುವ ಹಾಗೆ, ಹೊಟ್ಟೆ ಒಡೆಯುವ ಹಾಗೆ ತಿನ್ಬಿಡ್ತು. ನಂತರ ಏನ್ ಮಾಡ್ತು?
ಮಲಗಿನಿ ದೆಹೊಡೆಯಿತು. ಆ ಹಣ್ಣು ಜೇನುತುಪ್ಪವನ್ನ ಬೆರೆಸ್ಕೊಂಡು ತಿಂದಿದ್ದು ಒಂದಿದಕ್ಕೆ ಏನಾಯ್ತು, ಅದಕ್ಕೆ ತುಂಬಾ ನಿದ್ದೆ ಬಂತಲ್ವಾ. ಆ ಒಂದು ಹಣ್ಣನ್ನ ತಿಂದಂತಹ ಒಂದು ಸಂತೋಷದಲ್ಲಿ ಒಂದು ಸುಖವಾದ ನಿದ್ದೆ ಬಂತು. ಅದಕ್ಕೋಸ್ಕರ ಅದೇನ್ ಮಾಡ್ತು, ಮಲಗಿ ನಿದ್ದೆಯನ್ನ ಮಾಡ್ತಾ ಇತ್ತು ಅಲ್ವಾ ಮಕ್ಳ. ಹಾಗಾದ್ರೆ ಮಕ್ಳೇ ಈ ಕಡೆ ಬನ್ನಿ. ಹಾಗೆ ಈ ಕಡೆ ಒಂದು ನಿಮಗೆ ಕಥೆಯನ್ನ ಕೊಟ್ಟಿದ್ದಾರೆ ಮಕ್ಳೇ. ಕತೆ ಯಾವುದು, ಆ ಕಥೆಯನ್ನ ನೀಟಾಗಿ ಓದ್ಕೊಳ್ಳಿ. ನೀವು ಈ ಕಥೆಯನ್ನ ಹೇಳುವಂತ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ ಮಕ್ಳೇ. ಎಲ್ಲರೂ ಕಥೆಯನ್ನ ಬಂದು ಯಾರು ಕ್ಲಾಸ್ ಅಲ್ಲಿ ಯಾರು ಡ್ರಾಯಿಂಗ್ ಟೀಚರು ಅಥವಾ ಪೀಸರು ಅಥವಾ ಇನ್ನೊಬ್ರು ಯಾರೋ ಟೀಚರ್ ಬಂದಾಗ, ಮಕ್ಳೇ ನಿಮ್ಗೆಲ್ಲ ಕತೆ ಬರುತ್ತಾ ಅಂತ ಕೇಳಿದಾಗ, ನಿಮಗೆ ಕೆಲವೊಂದು ಕಥೆಗಳು ಗೊತ್ತಿರಲ್ಲ, ಆವಾಗ ನಿಮ್ಗೆ ಏನ್ ಮಾಡ್ಬೇಕು, ನಿಮ್ಮ ಪುಸ್ತಕದಲ್ಲಿರುವಂತಹ ಕಥೆಗಳನ್ನೇ ನೀವು ಕಥೆಯ ರೂಪದಲ್ಲಿ ಹೇಳ್ಬೋದು. ನೋಡಿ, ಈ ಕಥೆಯನ್ನು ಗಟ್ಟಿಯಾಗಿ ಓದಿ ಅಂತ ಇದೆ ಅಲ್ವಾ ಮಕ್ಳೇ. ಹಾಗಾದ್ರೆ ಏನದು ಕತೆ ನೋಡೋಣ. ಹಾಗಾದ್ರೆ ಯಾವ್ದ್ರ ಬಗ್ಗೆ ಇದೆ ಆ ಕಥೆಯಿಂದ ನಾವು ಏನನ್ನ ನೀತಿ ತಿಳ್ಕೋಬಹುದು ಅನ್ನೋದನ್ನ ನಾವು ತಿಳ್ಕೋಣ. ಓಕೆ, ನಾನು ಓದ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಹೋಗಿ. ಹಾಗೆ ಒಂದು ಸುಂದರವಾದ ಕೊಳ, ಸುತ್ತಮುತ್ತ ಎತ್ತರವಾದ ಮರಗಳು. ಅಲ್ಲಿ ಹರಿದಾಡುತ್ತಿದ್ದ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು. ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತು. ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು. ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಅದಕ್ಕೆ ಬಾಣವನ್ನು ಗುರಿಯಿಟ್ಟನು. ಅದನ್ನು ಇರುವೆ ನೋಡಿತು. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಆಗ ಅವನ ಗುರಿ ತಪ್ಪಿ ಬಾಣವು ನೀರಿನಲ್ಲಿ ಬಿತ್ತು, ಪಾರಿವಾಳವು ಹಾರಿಹೋಯಿತು. ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಕ್ಷಿಸಿತು. ಓಕೆನಾ. ನೋಡಿ ಮಕ್ಳೇ, ಕಥೆಯೆಲ್ಲ ಓದಿದ್ದನ್ನ ಕೇಳ್ಕೊಂಡ್ರಿ ಅಲ್ವಾ. ಹಾಗಾದ್ರೆ ಇದು ಪದ ಈ ಒಂದು ಕಥೆಯ ಒಂದು ಅರ್ಥವನ್ನ ಹೇಳ್ತೀನಿ ಮಕ್ಳೇ. ಒಂದು ಸುಂದರವಾದ ಒಂದು 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 ಸುಂದರವಾದ ಅಂದ್ರೆ ಒಂದು ಚಂದವಾದಂತಹ ಒಂದು ಕೊಳ ಇರುತ್ತೆ. ಕೊಳ ಅಂದ್ರೆ ಗೊತ್ತಲ್ವಾ ನಿಮಗೆ, ಒಂದು ನೀರಿನ ತಾಣ, ಕೆರೆ ಅಂತ ಹೇಳ್ತೀವಿ ಅಥವಾ ಪುಷ್ಕರಣಿ ಅಂತ ಹೇಳ್ತೀವಿ. ಹೀಗೆ ಒಂದು ನೀರಿನ ತಾಣ ಅಥವಾ ಕೆರೆ ಅಥವಾ ಕೊಳ ಇರುತ್ತಂತೆ. ಆ ಕೊಳದ ಸುತ್ತಮುತ್ತ ಎತ್ತರವಾದ ಮರಗಳಿರ್ತವೆ. ಆ ಎತ್ತರವಾದ ಮರಗಳು ಅಂದ್ರೆ ನಾನಾ ರೀತಿಯ ಮರಗಳಿರ್ತವೆ ಅಲ್ವಾ. ಆ ಮರಗಳಲ್ಲಿ ಹರಿದಾಡುತ್ತಿದ್ದ ಅಲ್ಲಿ ಹರಿದಾಡುತ್ತಿದ್ದ ಕೊಳದ ಹತ್ರ ಒಂದು ಇರುವೆ ಹರಿದಾಡ್ತಾ ಇತ್ತಲ್ವಾ. ಆ ಒಂದು ಹರಿದಾಡುವಂತ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಆ ನೀರಿನಲ್ಲಿ ಆ ಇರುವೆ ಬೀಳುತ್ತೆ. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು. ಮಕ್ಳೇ, ಒಂದು ಸುಂದರವಾದ ಕೊಳ ಇರುತ್ತೆ, ಆ ಕೊಳದ ಸುತ್ತಮುತ್ತ ಎತ್ತರವಾದ ಮರಗಳಿರ್ತವೆ, ಹಾಗೆ ಅಲ್ಲಿ ಆ ಕೊಳದ ಹತ್ರ ಒಂದು ಇರುವೆ ಹರಿದಾಡ್ತಾ ಇರುತ್ತೆ. ಹೀಗೆ ಗಾಳಿ ಬೀಸಿದಾಗ ಏನ್ ಮಾಡುತ್ತೆ, ಒಂದು ಇರುವೆ ನೀರಿನಲ್ಲಿ ಬಿದ್ದ್ಬಿಡುತ್ತೆ. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಆ ಇರುವೆ ಬಿದ್ದಿದ್ದನ್ನ ನೋಡಿದ್ದು ಯಾರು, ಒಬ್ರು ಮರದ ಒಂದು ಕೊಂಬೆಯ ಮೇಲೆ ಒಂದು ಪಾರಿವಾಳ ಕೂತ್ಕೊಂಡಿರುತ್ತೆ. ಆ ಪಾರಿವಾಳ ಇರುವೆ ಬಿದ್ದಿದ್ದನ್ನ ನೋಡುತ್ತೆ. ಆಗ ಪಾರಿವಾಳ ಏನ್ ಉಪಾಯ ಮಾಡುತ್ತೆ, ಓ ಪಾಪ ಅದು ನೀರಲ್ಲಿ ಬಿದ್ದಿದೆ ಇರುವೆ, ಹೇಗಾದ್ರೂ ಮಾಡಿ ನನ್ ಮೇಲಕ್ಕೆ ಎತ್ತಬೇಕು ಅಲ್ವಾ ಅಂತ ಹೇಳಿ ಅದು ತುಂಬಾ ಯೋಚನೆಯನ್ನ ಮಾಡಿ ಒಂದು ಉಪಾಯವನ್ನ ಮಾಡುತ್ತೆ. ಏನಪ್ಪ ಉಪಾಯ, ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕುತ್ತೆ. ಪಾರಿವಾಳ ಏನ್ ಮಾಡ್ತು, ಓ ಹೇಗಾದ್ರೂ ಮಾಡಿ ನಾನು ಇರುವೆಯನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಲ್ಲೇ ಒಂದು ಮರದ ಒಂದು ಎಲೆಯನ್ನ ಹರ್ಕೊಂಡ್ಬಿಟ್ಟು ಕಿತ್ಕೊಂಡ್ಬಿಟ್ಟು ಇರುವೆ ನೀರಿನಲ್ಲಿ ಏನ್ ಇರುವೆ ಬಿದ್ದಿತ್ತಲ್ವಾ ಆ ಇರುವೆಯ ಹತ್ತಿರ ಹೋಗಿ ಎಲೆಯನ್ನ ಹಾಕುತ್ತೆ. ಆಗ ಆ ಇರುವೆ ಏನ್ ಮಾಡ್ತು, ಇರುವೆ ಆ ಎಲೆ ಏನ ಹತ್ರ ಹೋಯ್ತಲ್ವಾ ಆ ಎಲೆಯ ಮೇಲೆ ಹತ್ತಿ, ಯಾರು ಇರುವೆ ಎಲೆಯ ಮೇಲೆ ಹತ್ತಿದೆ. ಅದು ಎಲೆ ಹಾಗೆ ತೇಲ್ಕೋ ಅಂತ ದಡವನ್ನ ಸೇರುತ್ತೆ. ಆಗ ಇರುವೆ ಏನ್ ಮಾಡ್ತು, ಕ್ಷೇಮವಾಗಿ ಅಂದ್ರೆ ಯಾವುದೇ ತೊಂದರೆ ಇಲ್ದಿರೋ ಹಾಗೆ ದಡವನ್ನ ಅಂದ್ರೆ ತೀರವನ್ನ ಸೇರುತ್ತೆ, ಹತ್ತುತ್ತೆ. ಆ ನಂತರ ಇರುವೆ ಮುಗೀತು. ಮತ್ತೆ ಮಾರನೇ ದಿನ ಒಂದಿನ ಏನಾಗುತ್ತೆ ನೋಡಿ, ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಎಲ್ಲಿ ಬರ್ತಾನೆ ಒಬ್ಬ ಬೇಟೆಗಾರ? ಬೇಟೆಗಾರ ಅಂದ್ರೆ ಯಾರು ಮಕ್ಳೇ?
ಪ್ರಾಣಿಗಳನ್ನ ಕೊಲ್ಲುವವನು, ಪ್ರಾಣಿಗಳನ್ನ ಬೇಟೆಯಾಡುವವನಿಗೆ ಬೇಟೆಗಾರ ಅಂತ ಹೇಳ್ತಾರೆ. ಆ ಬೇಟೆಗಾರ ಎಲ್ಲಿಗೆ ಬರ್ತಾನೆ? ಆ ಒಂದು ಸುಂದರವಾದ ಕೊಳ ಇತ್ತಲ್ವಾ, ಆ ಕೊಳದ ಹತ್ತಿರ ಬರ್ತಾನೆ. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಹಾಗೆ ಮರದ ಮೇಲೆ ಪಾರಿವಾಳ ಇತ್ತಲ್ವಾ, ಆ ಪಾರಿವಾಳವನ್ನ ಯಾರು ನೋಡ್ತಾರೆ? ಬೇಟೆಗಾರ ನೋಡ್ತಾನೆ. ಆಗ ಅವನೇನ್ ಮಾಡ್ತಾನೆ? ಅದಕ್ಕೆ ಬಾಣವನ್ನು ಗುರಿ ಇಟ್ಟನು. ತನ್ನಲ್ಲಿರುವಂತಹ ಬಾಣವನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ? ಬಿಲ್ಲು ಅಂತ ಹೇಳ್ತಿರಲ್ವಾ, ಆ ಬಿಲ್ಲನ್ನ ಗುರಿ ಇಡ್ತಾನೆ ಆ ಪಕ್ಷಿಯನ್ನ ಹೊಡೆಯೋದಕ್ಕೆ. ಆಗ ಇರುವೆ ನೋಡುತ್ತಾ ಇರುತ್ತೆ, ಈ ಒಂದು ಬೇಟೆಗಾರ ಮಾಡೋದನ್ನೆಲ್ಲ ನೋಡ್ತಾ ಇರುತ್ತೆ ಇರುವೆ. ಓ, ಏನೋ ಮಾಡ್ತಾ ಇದ್ದಾನೆ ಬೇಟೆಗಾರ ಅಂತ ಹೇಳಿ ಆಗ ಇರುವೆ ಮೇಲ್ಗಡೆ ನೋಡುತ್ತೆ, ಅಲ್ಲಿ ಪಾರಿವಾಳ ಕೂತ್ಕೊಂಡಿರುತ್ತೆ. ಓ, ಆವಾಗ ಇರುವೆ ಹೇಳುತ್ತೆ, ಇರುವೆ ಏನ್ ಮಾಡುತ್ತೆ? ಓ, ನನ್ನನ್ನ ಪಾರಿವಾಳ ಕಾಪಾಡಿದಾನೆ, ಅದಕ್ಕೋಸ್ಕರ ನಾನು ಈ ಪಾರಿವಾಳವನ್ನ ನಾನು ಹೇಗಾದ್ರೂ ಈ ಬೇಟೆಗಾರನಿಂದ ಕಾಪಾಡಬೇಕು ಅಂತ ಹೇಳಿ ಉಪಾಯ ಮಾಡುತ್ತೆ. ಅದುವೆ ಅದು ಉಪಾಯ ಏನ್ ಮಾಡ್ತು? ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಇನ್ನೇನು ಆ ಬೇಟೆಗಾರ ಬಿಲ್ಲನ್ನ ಬಿಡಬೇಕು ಆ ಪಾರಿವಾಳಕ್ಕೆ ಅನ್ನೋಷ್ಟರಲ್ಲಿ ಇರುವೆ ಏನ್ ಮಾಡ್ತು? ಆ ಬೇಟೆಗಾರನ ಕಾಲನ್ನ ಕಚ್ಚಿತು. ನೋಡಿ, ಇರುವೆ ಕಚ್ಚಿದ್ರೆ ನಮ್ಗೆಲ್ಲ ಏನನ್ಸುತ್ತೆ? ತುಂಬಾ ನೋವಾಗುತ್ತಲ್ವಾ, ಕಚ್ಚಿದಾಗ ಕೆರ್ಕೊಂಡು ಅದನ್ನೆಲ್ಲ ನಮ್ದೆಲ್ಲ ಗಮನ ಬೇರೆ ಕಡೆ ಹೋಗುತ್ತೆ. ಹಾಗಾಗಿ ಬೇಟೆಗಾರನ ಕಾಲನ್ನ ಇರುವೆ ಕಚ್ಚಿದ ತಕ್ಷಣನೇ ಬೇಟೆಗಾರ ಏನ್ ಗುರಿ ಇಟ್ಟಿದ್ನಲ್ವಾ, ಆ ಪಕ್ಷಿಯನ್ನ ಹೊಡಿಬೇಕು ಅಂತ ಹೇಳಿ, ಆ ಒಂದು ಪಕ್ಷಿಯನ್ನು ಹೊಡೆಯುವಂತ ಗುರಿ ತಪ್ಪೋಗ್ಬಿಡುತ್ತೆ, ಅವನ ಗಮನ ಬೇರೆ ಕಡೆ ಬಂದ್ಬಿಡುತ್ತೆ. ಆಗ ಅವನ ಗುರಿ ತಪ್ಪಿ ಬಾಣ ಏನಾಗುತ್ತೆ? ಪಾರಿವಾಳಕ್ಕೆ ಹೋಗುವಂತ ಬಾಣ ನೀರಿನಲ್ಲಿ ಬಿದ್ದ್ಬಿಡುತ್ತೆ. ಆಗ ಪಾರಿವಾಳ ಏನ್ ಮಾಡುತ್ತೆ? ಆ ಒಂದು ವಿಷಯ ಗೊತ್ತಾಗ್ಬಿಟ್ಟು ಅದು ಮರದ ಮೇಲಿಂದ ಹಾರಿ ಹೋಗುತ್ತೆ. ಹೀಗೆ ಇರುವೆಯು ತನ್ನ ಪ್ರಾಣವನ್ನ ಕಾಪಾಡಿದ, ಪಾರಿವಾಳನ ರಕ್ಷಿತು. ನೋಡಿ, ಇರುವೆಯನ್ನ ಪಾರಿವಾಳ ನೀರಲ್ಲಿ ಬಿದ್ದಾಗ ಒಂದು ಎಲೆಯನ್ನ ಹಾಕಿ ಕಾಪಾಡಿತ್ತು ಅಲ್ವಾ ಇರುವೆಯನ್ನ. ಹಾಗಾಗಿ ಇರುವೆ ಕೂಡ ಏನ್ ಮಾಡ್ತು? ಪಾರಿವಾಳವನ್ನ ಕಾಪಾಡ್ತು. ನೀವು ಹಿಂದೆ ಒಂದು ಪದ್ಯದಲ್ಲಿ ಒಂದು ಪಾಠವನ್ನ, ಒಂದು ಕಥೆಯನ್ನ ಕೇಳಿದ್ರಿ ಮಕ್ಳೆ, ಯಾವ ಕತೆ ಅದು? ಯಾವ್ದು ಹೇಳಿ? ರೈತ ಮತ್ತು ಹದ್ದು ಎಂಬುವಂತ ಒಂದು ಕಥೆಯನ್ನ ಕೇಳಿ ಓದಿದಿರಲ್ವಾ? ಸೇಮ್ ಅದೇ ರೀತಿ. ಅಂದ್ರೆ ಈ ಒಂದು ನೀತಿ ಏನಪ್ಪಾ ಅಂದ್ರೆ, ನಮ್ಗೆ ಇತರರಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡಿದವರನ್ನ ಸ್ಮರಿಸಬೇಕು. ನೋಡಿ, ನಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರು ಅಂದ್ರೆ ಅವರನ್ನ ನಾವು ಸ್ಮರಿಸ್ಬೇಕು. ಸ್ಮರಿಸ್ಬೇಕು ಅಂತ ಹೇಳಿದ್ರೆ ಅವರನ್ನ ನೆನಪು ಮಾಡ್ಕೋಬೇಕು. ಹೋ, ನಮ್ಗೆ ಇವ್ರು ಇವ್ರ ತರ ಸಹಾಯ ಮಾಡಿದ್ರು, ನಾವು ಇವ್ರಿಗೇನಾದ್ರು ಕಷ್ಟದಲ್ಲಿದ್ದಾಗ ನಾನು ಕೂಡ ಇವರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆಯನ್ನ ಬೆಳೆಸ್ಕೋಬೇಕು. ಹಾಗಾಗಿ ನಾವು ಇಂತಹ ಕೆಲವು ಕಥೆಗಳನ್ನ ನಾವು ಓದ್ಬೇಕಾಗುತ್ತೆ ಮಕ್ಳೆ. ಓಕೆನಾ ಮಕ್ಳೆ? ಹೀಗೆ ಒಂದು ಇಲ್ಲೊಂದು ನಿಮಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಿನಗೆ ಇಷ್ಟವಾದ ಯಾವುದಾದ್ರು 4 ಪಕ್ಷಿಗಳ ಚಿತ್ರಗಳನ್ನ ಸಂಗ್ರಹಿಸಿ ಇಲ್ಲಿ ಅಂಟಿಸಿ. ನೋಡಿ, ನಿಮ್ಗೆ ಯಾವ ಪಕ್ಷಿ ಸಿಗುತ್ತೋ, ಎಷ್ಟೊಂದು ಪಕ್ಷಿಗಳಿದಾವಲ್ವ ಮಕ್ಳೆ, ಆ ಅಷ್ಟು ಪಕ್ಷಿಗಳಲ್ಲಿ ಯಾವ 4 ಪಕ್ಷಿಗಳ ಚಿತ್ರ ಸಿಗುತ್ತೋ ಆ ಚಿತ್ರಗಳನ್ನ ಇಲ್ಲಿ ಅಂಟಿಸಿ. ಓಕೆನಾ ಮಕ್ಳೆ? ಮಕ್ಳೆ, ನಾಳೆ ತರಗತಿಯಲ್ಲಿ ಒಂದು ಮುಂದಿನ ಪಾಠವನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.